ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಕೇಂದ್ರದಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸುಂದರ ಗ್ರಾಮ ನೆರಿಯ ಹಚ್ಚ ಹಸುರಿನ ಪಶ್ಚಿಮ ಘಟ್ಟಗಳ ಸಾಲು ಎತ್ತ ನೋಡಿದರೂ ಕಣ್ಣಿಗೆ ಗೋಚರಿಸುವ ಕಾನನದ ಮಡಿಲಲ್ಲಿ ಪ್ರಕೃತಿಯ ವಿಸ್ಮಯ ಕೌತುಕ ತುಂಬಿರುವ ನಾಡು ನಮ್ಮ ನೆರಿಯ ಗ್ರಾಮ ಮಿಂಚಿ ಕಲ್ಲಿನ ಬುಡದಲ್ಲಿ ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ ನಾದದ ಜೊತೆಗೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಉದಿಸಿ ಜುಳುಜುಳು ಹರಿದು ಬರುತ್ತಿರುವ ನೆರಿಯ ನದಿಯ ಸೌಂದರ್ಯದ ಜೊತೆ ದುಮ್ಮಿಕ್ಕುವ ಜಲಪಾತ ಪಶ್ಚಿಮ ಘಟ್ಟದ ಬೆಟ್ಟಗಳ ಸಾಲನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳುವ ಒಂದು ಸುಂದರ ಅನುಭವವನ್ನು ಪ್ರವಾಸಿಗರಿಗೆ ಒದಗಿಸುತ್ತದೆ ನೆರಿಯ ಗ್ರಾಮದ ಮಿಂಚಿಕಲ್ಲು ಬೆಟ್ಟದ ಬುಡದಲ್ಲಿದ್ದೇವೆ ಸಮುದ್ರ ಮಟ್ಟದಿಂದ ಸುಮಾರು 1200 ಅಡಿಯಷ್ಟು ಎತ್ತರದ ಈ ಪ್ರದೇಶದಲ್ಲಿ ನಿಂತು ನೋಡುವಾಗ ಇಡೀ ನೆರಿಯ ಗ್ರಾಮ ಒಂದು ಪ್ರಕೃತಿಯ ತೊಟ್ಟಿಲ ಹಾಗೆ ಕಾಣ್ತಾ ಇದೆ ಪ್ರಕೃತಿ ಸೌಂದರ್ಯದ ಗಣಿ ಈ ಒಂದು ಅದ್ಭುತವಾದ ಒಂದು ಸೌಂದರ್ಯವನ್ನು ವೀಕ್ಷಿಸುವ ಈ ಜಾಗ ಕೂಡ ಅಷ್ಟೇ ಅದ್ಭುತವಾಗಿದೆ ಹಾಗೇನೇ ನೆರಿಯ ಗ್ರಾಮದ ಪ್ರಕೃತಿ ಸೌಂದರ್ಯ ಹೆಚ್ಚೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವಂತ ಒಂದು ಕೇಂದ್ರ ಆಗ್ತಾ ಇದೆ ಅದಕ್ಕೆ ಇಲ್ಲಿನ ಊರಿನವರ ಮತ್ತೆ ಒಂದು ಪ್ರವಾಸೋದ್ಯಮ ಇಲಾಖೆಯವರು ಕಂದಾಯ ಇಲಾಖೆಯವರೆಲ್ಲ ಸೇರಿ ಒಂದು ಅರಣ್ಯ ಇಲಾಖೆಯವರೆಲ್ಲ ಸೇರಿ ಒಂದು ಉತ್ತಮವಾದ ತಂಡದ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಇದು ಇಲ್ಲಿನ ಪ್ರವಾಸಿ ತಾಣಗಳು ಇನ್ನಷ್ಟು ಜನಪ್ರಿಯವಾಗಲಿ ಪ್ರವಾಸೋದ್ಯಮ ಬೆಳೆಯಲಿ ಮತ್ತು ಎಲ್ಲರಿಗೂ ಈ ಒಂದು ಅದ್ಭುತ ಸೌಂದರ್ಯ ಸವಿಯ ಅವಕಾಶ ಸಿಗಲಿ ಬಂಧುಗಳೇ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಧರ್ಮಸ್ಥಳಕ್ಕೆ ಬಸ್ಸಿನ ವ್ಯವಸ್ಥೆ ಇದ್ದು ಧರ್ಮಸ್ಥಳದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ನೆರಿಯ ಗ್ರಾಮವು ಚಾರಣಿಗರಿಗೆ ಮತ್ತು ಪ್ರಕೃತಿ ಆರಾಧಕರಿಗೆ ಉತ್ತಮ ಆಯ್ಕೆ ಜೊತೆಗೆ ಸ್ಥಳೀಯ ಪ್ರವಾಸಿ ತಾಣಗಳನ್ನು ನೋಡುವ ಭಾಗ್ಯವು ನಿಮಗೆ ದೊರೆಯಲಿದೆ